ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಫ್ರೆಂಡ್ಸ್ ಇವತ್ತು ನಾವು ಸಮಾಜ ವಿಜ್ಞಾನದ ವಿಷಯದ ಕುರಿತಾಗಿ ಮಾದರಿ ಪ್ರಶ್ನೋತ್ತರಗಳನ್ನು ವೀಕ್ಷಣೆ ಮಾಡೋಣ ಸೊ ಇದು ನಿಮ್ಮ ಟಿ ಟಿ ಹಾಗೆಯೇ ಇನ್ನಿತರೆ ಶಿಕ್ಷಕ ಸಂಬಂಧಿತ ಎಕ್ಸಾಮ್ಸ್ಗಳಾಗಿರ್ಬೋದು ಹಾಗೆಯೇ ಎಸ್ ಟಿ ಎಫ್ ಟಿ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಹೆಲ್ಪ್ ಆಗ್ತಕ್ಕಂಥ ಒಂದು ವಿಡಿಯೋ ಎಸ್ ಇವಾಗ ನಾವು ತಡ ಮಾಡಲಾರ್ದಂಗೆ ತರಗತಿಯನ್ನು ಆರಂಭ ಮಾಡೋಣ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನ ಮೈಸೂರು ಒಡೆಯರು ಯಾವ ವಂಶದ ಯಾವ ವಂಶದ ಯಾವ ಅರಸ ದಿ ರಿಲೀಜಿಯನ್ ಆ್ಯಂಡ್ ದಿ ಮ್ಯಾನ್ ಎಂಬ ಕೃತಿಯನ್ನು ಆಂಗ್ಲ ಭಾಷೆಯಲ್ಲಿ ಬರೆದಿದ್ದಾರೆ ಚಿಕ್ಕದೇವರಾಜ ಒಡೆಯರ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಜಯ ಚಾಮರಾಜ ಒಡೆಯರ್ ಚಾಮರಾಜ ಒಡೆಯರ್ ಸೊ ಇಲ್ಲಿ ಆಪ್ಷನ್ ನಂಬರ್ ತ್ರೀ ಇದೆ ನೋಡಿ ಜಯ ಚಾಮರಾಜ ಒಡೆಯರ್ ಇವರು ದ ರಿಲೀಜಿಯನ್ ಆ್ಯಂಡ್ ದಿ ಮ್ಯಾನ್ ಎಂಬ ಕೃತಿಯನ್ನು ಬರೆದಿದ್ದಾರೆ ರಾಷ್ಟ್ರಕೂಟರ ರಾಜಧಾನಿ ಯಾವುದು ನೋಡಿ ರಾಷ್ಟ್ರಕೂಟರ ರಾಜಧಾನಿ ನಿಮಗೆಲ್ಲ ಗೊತ್ತು ಮಾನ್ಯಖೇಟದ ರಾಷ್ಟ್ರಕೂಟರು ಅಂತೇಳಿ ಕರಿತೀವಿ ನೋಡಿ ನಾನು ಹೇಳ್ದಂಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕಠಿಣತೆಯೂ ಇರುತ್ತೆ ಸುಲಭತೆಯೂ ಇರುತ್ತೆ ಸೊ ಫಸ್ಟೇದು ಕಠಿಣ ಆದರೆ ಸೆಕೆಂಡೇದು ಸುಲಭ ಇದೆ ಈ ಥರ ಮೂರನೇದು ಶ್ರವಣ ಗೊಮ್ಮಟೇಶ್ವರ ಪ್ರತಿಮೆಯನ್ನು ನಿರ್ಮಿಸಿದ ಚಾವುಂಡರಾಯನು ಯಾವ ಗಂಗಾ ಅರಸನ ಮಂತ್ರಿಯಾಗಿದ್ದನು ಯಾರ ಆಗಿದ್ದ ಎರಡನೇ ಮಾರಸಿಂಹ ಈತ ಗಂಗರ ದೊರೆಯಾಗಿದ್ದ ಸೊ ಈತನ ಆಸ್ಥಾನದಲ್ಲಿ ಚಾವುಂಡರಾಯನು ಮಂತ್ರಿಯಾಗಿದ್ದ ಹಾಗೆಯೇ ಚಾವುಂಡರಾಯನು ಚಾವುಂಡರಾಯ ಪುರಾಣ ಎಂಬ ಒಂದು ಗ್ರಂಥವನ್ನು ಕೂಡ ರಚನೆ ಮಾಡ್ತಾನೆ ನಾಲ್ಕನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರು ಯಾರು ಹರಿಹರ ಮತ್ತು ಬುಕ್ಕರಾಯ ಅಂದರೆ ಹಕ್ಕ ಬುಕ್ಕ ಅಂತೇಳಿ ಹೇಳ್ತೀವಿ ಇವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿಯಲ್ಲಿ ದೊರೆತಿರುವ ಹಲ್ಮಿಡಿ ಶಾಸನವು ಕದಂಬರ ಯಾವ ರಾಜನ ಕಾಲದ್ದೆಂದು ಹೇಳಲಾಗುತ್ತದೆ ಇದು ಇಂಪಾರ್ಟೆಂಟ್ ಕ್ವಶನ್ನು ಕ್ವಶನ್ ಕೂಡ ಹೆಂಗನೂ ಕೇಳ್ಬೋದಿದ್ದ ಸೊ ಈ ಹಲ್ಮಿಡಿ ಶಾಸನ ಯಾವ ರಾಜನ ಕಾಲದಲ್ಲಿ ದೊರೆತಿದ್ದು ಅಂದರೆ ಕಾಕುತ್ಸವರ್ಮನ ಬಗ್ಗೆ ಹೇಳುತ್ತೆ ಕಾಕುತ್ಸ ಕಾಕುತ್ಸವರ್ಮನ ಕಾಲದಲ್ಲಿ ದೊರೆತಂತಹ ಒಂದು ಶಾಸನ ಅಂತಲೂ ಕೂಡ ಹೇಳ್ತೀವಿ ಕನ್ನಡದ ಮೊದಲ ಶಾಸನ ಅಂತಲೂ ಕೂಡ ಇದು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಮಹಮ್ಮದ್ ಆದಿಲ್ ಶಾನ ಕಾಲದಲ್ಲಿ ಬಿಜಾಪುರದಲ್ಲಿ ನಿರ್ಮಾಣವಾದ ಪ್ರಮುಖ ವಾಸ್ತುಶಿಲ್ಪ ಯಾವುದು ಆತನ ಕಾಲದಲ್ಲಿ ಯಾವುದು ಶುರುವಾಗುತ್ತೆ ಅಂದರೆ ಗೋಲ್ ಗುಂಬಜ್ ನೆಕ್ಸ್ಟು ಮಹಮ್ಮದ್ ಗವಾನನು ದಕ್ಷಿಣ ಕೊಂಕಣದಲ್ಲಿ ದಂಡಯಾತ್ರೆಯನ್ನು ಕೈಗೊಂಡು ಕೊಲ್ಲಾಪುರ ಸಮೀಪದ ಕೇಳ್ಕಾವನ್ನು ಎಷ್ಟರಲ್ಲಿ ವಶಪಡಿಸ್ಕೊಳ್ತಾನೆ ಅಂತ ಇದೆ ಸೊ ನೋಡಿ ಆಪ್ಷನ್ ನಂಬರ್ ಟು ಕ್ರಿಸ್ತ ಶರ್ ಸಾವಿರದ ನಾನ್ನೂರ ಅರವತ್ತ ಒಂಬತ್ತರಲ್ಲಿ ಆತ ಏನು ಮಾಡ್ತಾನೆ ದಕ್ಷಿಣ ಕೊಂಕಣದಲ್ಲಿ ದಂಡಯಾತ್ರೆಯನ್ನು ಕೈಗೊಂಡ್ಬಿಟ್ಟು ಅಲ್ಲಿರ್ತಕ್ಕಂಥ ಕೊಲ್ಲಾಪುರ ಸಮೀಪದ ಕೇಲ್ಕ ಎಂಬ ಪ್ರದೇಶವನ್ನು ಕೂಡ ವಶಪಡಿಸ್ಕೊಳ್ತಾನೆ ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥದ್ದು ಮೊದಲನೇ ಪಾಣಿಪತ್ ಕದನ ಯಾರ ಯಾರ ನಡುವೆ ನಡೆಯಿತು ಅಕ್ಬರ್ ಮತ್ತು ಇಬ್ರಾಹಿಂ ಲೋಧಿ ಅಕ್ಬರ್ ಮತ್ತು ಹೇಮು ಬಾಬರ್ ಮತ್ತು ರಾಣಾ ಸಂಘ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ಮೊದಲನೇ ಪಾಣಿಪತ್ ಕದನ ನಡೆಯುತ್ತೆ ಚೀನಾದ ಯಾತ್ರಿಕರಲ್ಲಿ ಅತ್ಯಂತ ಶ್ರೇಷ್ಠನಾದ ಹುಯೆನ್ ಸ್ಯಾಂಗ್ ಈತ ರಚನೆ ಮಾಡಿದಂತಹ ಗ್ರಂಥ ಸಿ ಯು ಕಿ ಎಲ್ರಿಗೂ ಗೊತ್ತು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿ ಕರ್ನಾಟಕದ ಯಾವ ಸ್ಥಳದಲ್ಲಿ ಉಗ್ರ ಸ್ವರೂಪವನ್ನು ಪಡೆದುಕೊಂಡಿತು ವಿದುರಾಶತ್ವ ಈಸೂರು ಹುಬ್ಬಳ್ಳಿ ಶಿವಪುರ ಸೊ ಎಲ್ಲಿ ಇದು ಬಹಳ ತೀವ್ರತೆಯನ್ನು ಹೊಂದುತ್ತೆ ಅಂದರೆ ಈಸೂರು ಗ್ರಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಈಸೂರು ಗ್ರಾಮದಲ್ಲಿ ಈ ಭಾರತ ಬಿಟ್ಟು ತೊಲಗಿ ಚಳುವಳಿ ಬಹಳ ಉಗ್ರರೂಪಕ್ಕೆ ತಿರುಗುತ್ತೆ ಹಾಗೆಯೇ ಕರ್ನಾಟಕದಲ್ಲಿ ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ಎಷ್ಟರಲ್ಲಿ ಮತ್ತು ಯಾರ ನೇತೃತ್ವದಲ್ಲಿ ನಡೆಯುತ್ತೆ ಸೊ ಅಲ್ಲಿ ದಂಡಿ ಸತ್ಯಾಗ್ರಹ ನಡೆಯುತ್ತಲ್ಲ ದಂಡಿ ಉಪ್ಪಿನ ಸತ್ಯಾಗ್ರಹ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಅಂಕೋಲ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ ಹಾಗಾದರೆ ಯಾರ ಒಂದು ನೇತೃತ್ವದಲ್ಲಿ ಈ ಒಂದು ಸತ್ಯಾಗ್ರಹ ನಡೆಯುತ್ತೆ ಅಂದರೆ ಆಪ್ಷನ್ ತ್ರೀ ಇದೆ ನೋಡಿ ಸಾವಿರದ ಒಂಬೈನೂರ ಮೂವತ್ತು ಏಪ್ರಿಲ್ ಹದಿಮೂರು ಮೈಲಾರ ಮಹಾದೇವಪ್ಪನವರ ನೇತೃತ್ವದಲ್ಲಿ ಈ ಒಂದು ಸತ್ಯಾಗ್ರಹ ನಡೆಯುತ್ತೆ ಈ ಕೆಳಗಿನ ಯಾವ ಮುಖ್ಯಮಂತ್ರಿಯ ಕಾಲದಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣವನ್ನ ಮಾಡಲಾಯಿತು ನೋಡಿ ದೇವರಾಜ್ ಅರಸ್ರವರ ಕಾಲದಲ್ಲಿ ಕರ್ನಾಟಕಕ್ಕೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣವನ್ನ ಮಾಡ್ತಾರೆ ಹದಿಮೂರನೇ ಪ್ರಶ್ನೆ ಮೆಹಂಜುದಾರು ಪಟ್ಟಣವನ್ನು ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಶೋಧಿಸಿದಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳ್ತಾ ಇದ್ದಾರೆ ಅಡಿ ಡಿ ಬ್ಯಾನರ್ಜಿ ಡಾಕ್ಟರ್ ವೀಲರ್ ಸರ್ ಜಾನ್ ಮಾರ್ಷಲ್ ದಹಾರಾಮ್ ಸಹಾನಿ ಸೊ ವಿಚ್ ಈಸ್ ದ ರೈಟ್ ಆನ್ಸರ್ ಇಯರ್ ಆಪ್ಷನ್ ನಂಬರ್ ಫಸ್ಟ್ ಆರ್ ಡಿ ಬ್ಯಾನರ್ಜಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮಹೇಂಜುದಾರ ಪಟ್ಟಣ ಆಗುತ್ತೆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮ ಯಾವುದು ದಹಾರಾಮ್ ಸಹಾನಿಯವರು ಹರಪ್ಪ ನಿವೇಶನವನ್ನು ಕಂಡುಹಿಡಿತಾರೆ ನೆನಪಲ್ಲಿರಲಿ ನೆಕ್ಸ್ಟು ಬುದ್ಧನ ಜನ್ಮಸ್ಥಳ ಅಂತೇಳಿ ನಾವು ಯಾವ ಸ್ಥಳವನ್ನು ಕರಿತೇವೆ ಬುದ್ಧನ ಜನ್ಮಸ್ಥಳ ಯಾವುದಿಲ್ಲಿ ಅಂತಂದರೆ ಆಪ್ಷನ್ ಟು ಲುಂಬಿನಿ ವನ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ ಆರರಲ್ಲಿ ಅಲೆಕ್ಸಾಂಡರ್ ಮತ್ತು ಪೌರವ ಇವರಿಬ್ಬರ ನಡುವೆ ಯಾವ ನದಿಯ ತೀರದಲ್ಲಿ ಯುದ್ಧ ನಡೆಯಿತು ಯಾವ ನದಿ ತೀರದಲ್ಲಿ ಯುದ್ಧ ನಡೆಯುತ್ತೆ ಅಂದರೆ ಸಿಂಧೂ ನದಿಯ ತೀರದಲ್ಲಿ ಇವರಿಬ್ಬರ ನಡುವೆ ಹೋರಾಟ ಒಂದು ಯುದ್ಧ ಆಗುತ್ತೆ ಭಾರತೀಯ ಮೆಕಾವೆಲ್ಲಿ ಇಂಡಿಯನ್ ಮೆಕಾವಲ್ಲಿ ಅಂತೇಳಿ ಯಾರನ್ನ ಕರೆಯಲಾಗುತ್ತೆ ಕೌಟಿಲ್ಯ ವಿಶಾಖದತ್ತ ಮೆಗಸ್ತಾನೀಸ್ ಜಸ್ಟಿನ್ ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫಸ್ಟ್ ಇಂಡ ಇಂಡಿಯನ್ ಮೆಕಾವೆಲ್ಲಿ ಅಂತಂದ್ರೆ ಕೌಟಿಲ್ಯ ಈತನನ್ನು ಕರೀತಾರೆ ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ ಅಂದರೆ ಚಂದ್ರಗುಪ್ತ ಮೌರ್ಯ ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿವಿ ನೋಡಿ ಅಶೋಕನ ಶಾಸನಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಸೊ ಆತನ ಒಂದು ಶಾಸನಗಳು ಪ್ರಾಕೃತ ಹಾಗೆಯೇ ಪಾಳಿ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ರಚಿತ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಬಿಂದು ಸಾರನ ಆ ಆಸ್ಥಾನವನ್ನು ಸಂದರ್ಶಿಸಿದಂತಹ ಗ್ರೀಕ್ ರಾಯಭಾರಿ ಯಾರು ನೋಡಿ ಬಹಳ ಮುಖ್ಯವಾದಂತಹ ರಾಯಭಾರಿ ಈತ ಸೊ ಈತ ಒಂದು ಪ್ರಸಿದ್ಧವಾದಂತಹ ಗ್ರಂಥವನ್ನು ಕೂಡ ಬರಿತಾನೆ ನೋಡ್ಬೋದು ರೈಟ್ ಆಪ್ಷನ್ ಇಲ್ಲಿ ಮೆಗಸ್ತನೀಸ್ ಕೌಟಿಲ್ಯ ಡೆಮಾಕಸ್ ಅಬ್ದುಲ್ ರಜಾಕ್ ಸೊ ಗ್ರೀಕ್ ರಾಯಭಾರಿ ಡೆಮಾಕಸ್ ಈತನ ಒಂದು ಆಸ್ಥಾನಕ್ಕೆ ಬರ್ತಾನೆ ಬಿಂದು ಸರನ ಆಸ್ತಾನದಲ್ಲಿ ಹಾಗೆಯೇ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದಂತಹ ಕುಶಾನರ ದೊರೆ ಯಾರು ಎರಡನೇ ಎರಡನೇ ಕಟ್ ಪೀಸಸ್ ಏನು ಮಾಡ್ತಾನೆ ಅಂತಂದರೆ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತರ್ತಾನೆ ಇಪ್ಪತ್ತೊಂದನೇ ಪ್ರಶ್ನೆ ಗಾಥಾ ಸಪ್ತಶತಿ ಎಂಬ ಕೃತಿಯನ್ನು ರಚಿಸಿದಂತಹ ಹಾಲ ಯಾವ ಸಾಮ್ರಾಜ್ಯದ ದೊರೆಯಾಗಿದ್ದಾನೆ ಅಂದರೆ ಶಾತವಾಹನರ ದೊರೆ ಹಾಲ ಈತ ಗಾತಾ ಸಪ್ತಶತಿ ಎಂಬ ಕೃತಿಯನ್ನು ಕೂಡ ರಚನೆ ಮಾಡ್ತಾರೆ ಗುಪ್ತರ ದೊರೆ ಒಂದನೇ ಚಂದ್ರಗುಪ್ತನು ಗುಪ್ತಶಕೆಯನ್ನು ಯಾವಾಗ ಆರಂಭ ಮಾಡ್ತಾನೆ ಅಂದರೆ ಆಪ್ಷನ್ ನಂಬರ್ ಫೋರ್ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತರಲ್ಲಿ ಗುಪ್ತರ ದೊರೆ ಏನು ಮಾಡ್ತಾನೆ ಅಂತಂದರೆ ಈ ಗುಪ್ತಶಕೆಯನ್ನು ಆರಂಭ ಮಾಡ್ತಾನೆ ಇಪ್ಪತ್ತ್ ಮೂರನೇದು ಗುಪ್ತರು ನಿರ್ಮಿಸಿದ ಯಾವ ದೇವಾಲಯವು ರಾಮ ಮತ್ತು ಕೃಷ್ಣರ ಜೀವನದ ದೃಶ್ಯಗಳನ್ನು ನಿರೂಪಿಸುತ್ತೆ ಸೊ ಅದು ಗುಪ್ತರೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಾಗಾದರೆ ಯಾವುದು ಅಂದರೆ ದಶಾವತಾರ ದೇವಾಲಯ ಸೊ ಇದ್ರ ಬಗ್ಗೆ ನಾವು ನೋಡ್ಬೋದು ಇಲ್ಲಿ ರಾಮ ಮತ್ತು ಕೃಷ್ಣರ ಒಂದು ಜೀವನದ ದೃಶ್ಯಗಳನ್ನು ಬಹಳ ಸ್ಪಷ್ಟವಾಗಿ ಚಿತ್ರಿತ ಆಗಿದೆ ಇಲ್ಲಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಇಮ್ಮಡಿ ಪುಲಕೇಶಿಯ ಕಾಲದ ಆಡಳಿತ ಮತ್ತು ಚಾಳುಕ್ಯ ಇತಿಹಾಸವನ್ನು ತಿಳಿಸುವಂತಹ ಶಾಸನ ಯಾವುದು ಅಂದರೆ ಅದು ಐಹೊಳೆ ಶಾಸನ ಯಾಕಂದರೆ ಬಾದಾಮಿ ಚಾಳುಕ್ಯರಲ್ಲಿ ಬರ್ತಕ್ಕಂಥದ್ದು ಹಾಗೆಯೇ ಅರ್ಜುನೀಯದ ಕರ್ತೃವಾದಂತಹ ಭಾರವಿ ಎಂಬ ವಿಖ್ಯಾತ ಸಂಸ್ಕೃತ ಕವಿಯು ಸೊ ಯಾವ ಪಲ್ಲವ ದೊರೆಯ ಆಸ್ಥಾನದಲ್ಲಿದ್ದ ಭಾರವಿ ಕಿರಾತಾರ್ಜುನ ವಿಜಯ ಎಂಬ ಒಂದು ಗ್ರಂಥವನ್ನು ರಚನೆ ಮಾಡ್ತಾನೆ ಈತ ಯಾರ ಆಸ್ಥಾನದಲ್ಲಿ ಆಸ್ತಿಕನಾಗಿದ್ದ ಅಂತ ಅಂದರೆ ರೈಟ್ ಆನ್ಸರ್ ಆಪ್ಷನ್ ತ್ರೀ ಇದೆ ನೋಡಿ ಸೊ ಸಿಂಹ ವಿಷ್ಣು ಈತನ ಒಂದು ಆಸ್ಥಾನದಲ್ಲಿ ಆತ ಇದ್ದ ಓಕೆ ಫ್ರೆಂಡ್ಸ್ ಟ್ವೆಂಟಿ ಸಿಕ್ಸ್ತ್ ಕ್ವಶನ್ ನೋಡೋಣ ಈಗ ಆಗ್ರಾ ಕೋಟೆ ಜಹಾಂಗೀರ್ ಮಹಲ್ ಜೋಧಾಬಾಯಿ ಮಹಲ್ ಮತ್ತು ಪಂಚಮಹಲ್ಗಳನ್ನು ಕಟ್ಟಿಸಿದಂತಹ ಮೊಘಲ್ ದೊರೆ ಯಾರು ಜಹಾಂಗೀರ್ ಬಾಬರ್ ಹುಮಾಯೂನ್ ಅಕ್ಬರ್ ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ನಂಬರ್ ಫೋರ್ ಇದೆ ನೋಡಿ ಅಕ್ಬರ್ ಏನು ಮಾಡ್ತಾನೆ ಅಂದರೆ ಈ ಆಗ್ರಾ ಕೋಟೆ ಜಹಾಂಗೀರ್ ಮಹಲನ ಹಾಗೆಯೇ ಜೋಧಾಬಾಯಿ ಮಹಲ್ ಇವೆಲ್ಲವುಗಳನ್ನು ಪಂಚ್ ಮಹಲ್ಗಳನ್ನು ಈತ ನಿರ್ಮಾಣ ಮಾಡ್ತಾನೆ ಹಾಗೆ ಕ್ರಿಸ್ತಶಕ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಬಹುಮನೆ ಸಾಮ್ರಾಜ್ಯವನ್ನು ಯಾರು ಸ್ಥಾಪನೆ ಮಾಡ್ತಾರೆ ನೋಡಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಮನ್ ಶಾ ಬಹಮನ್ ಶಾ ಈತ ಏನ್ ಮಾಡ್ತಾನೆ ಅಂತಂದ್ರೆ ನೂರ ನಲ್ವತ್ತೇಳರಲ್ಲಿ ಬಹುಮನಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಹಂಪೆಯಲ್ಲಿ ಹಜಾರ ರಾಮಸ್ವಾಮಿ ದೇವಾಲಯವನ್ನ ನಿರ್ಮಿಸಿದಂತಹ ರಾಜ ಯಾರು ಕೃಷ್ಣ ದೇವರಾಯ ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ ರಣತಂಬೂರನ್ನ ಆಕ್ರಮಿಸಿಕೊಳ್ಳುವುದರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಹಾಯವನ್ನ ಮಾಡಿದಂತಹ ಅಮೀರ್ ದೇವನ ಪ್ರಧಾನಮಂತ್ರಿ ಯಾರು ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಭಾಳ ಆಳವಾದಂಥ ಪ್ರಶ್ನೆ ಅಂತ ಹೇಳ್ಬೋದು ರಣಮಲ್ಲ ಏನು ಮಾಡ್ತಾನೆ ಈತ ಹಮೀರ್ ದೇವನ ಪ್ರಧಾನಮಂತ್ರಿ ಆಗಿರ್ತಾನೆ ಈತ ಈ ಅಲ್ಲಾವುದ್ದೀನ್ ಕಿಲ್ಜಿಗೆ ರಣತಂಬೂರನ್ನ ವಶಪಡಿಸ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡ್ತಾನೆ ಹನುಮಕೊಂಡದಲ್ಲಿ ಸಾವಿರ ಸ್ತಂಭಗಳ ದೇವಾಲಯವನ್ನು ನಿರ್ಮಿಸಿದಂತಹ ಕಾಕತೀಯ ರಾಜ ಯಾರು ನೋಡಿ ಆಪ್ಷನ್ ನಂಬರ್ ಇಲ್ಲಿ ಫಸ್ಟ್ ಇದೆ ನೋಡಿ ರುದ್ರದೇವ ಈ ಹನುಮಕೊಂಡದಲ್ಲಿ ಸಾವಿರ ಸ್ತಂಭಗಳ ದೇವಾಲಯಗಳನ್ನು ನಿರ್ಮಾಣ ಮಾಡಿದಂಥ ಕಾಕತೀಯ ರಾಜನಾಗಿರ್ತಾನೆ ಮೂವತ್ತೊಂದನೇ ಪ್ರಶ್ನೆ ರೆಕಾರ್ಡ್ ಆಫ್ ಬುದ್ಧಿಸ್ ಕಿಂಗ್ಡಮ್ಸ್ ಎಂಬ ಒಂದು ಪುಸ್ತಕವನ್ನು ರಚನೆ ಮಾಡಿದಂತಹ ಒಬ್ಬ ವಿದೇಶಿ ಬರಹಗಾರ ಯಾರು ಅಂತ ಕೇಳ್ತಾ ಇದಾರೆ ನೋಡಿ ಆಪ್ಷನ್ ತ್ರೀ ಫಾಯಿಯನ್ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ ಅಂತೇಳಿ ಹೇಳ್ತೀವಿ ರಾಮರಾಯ ಈ ಒಂದು ಯುದ್ಧದ ಒಂದು ಮೇಲುಸ್ತುವಾರಿಯನ್ನು ವಹಿಸ್ಕೊಂಡಿರ್ತಾನೆ ಕೃಷ್ಣ ದೇವರಾಯನ ಅಳಿಯ ಸೊ ಈತ ಈ ಯುದ್ಧ ಯಾವಾಗ ಆಗುತ್ತೆ ರಕಸ್ತಂಗಡಿ ಕದನ ಅಥವಾ ತಾಳಿಕೋಟೆ ಕದನ ಅಂತೇಳಿ ಕರಿತೀವಿ ಇದು ಕ್ರಿಸ್ತಶಕ ಐದುನೂರ ಅರವತ್ತ ಐದರಲ್ಲಿ ಆಗ್ತಕ್ಕಂಥ ಒಂದು ಕದನ ಮೂವತ್ತ್ ಮೂರನೇ ಪ್ರಶ್ನೆ ಚಾಳುಕ್ಯರಾದ ಪುಲಕೇಶಿಯನ್ನ ಮಣಿಮಂಗಳ ಯುದ್ಧದಲ್ಲಿ ಕೊಂದವರು ಯಾರು ಮೊದಲನೇ ನರಸಿಂಹ ವರ್ಮ ಮಹೇಂದ್ರ ವರ್ಮ ಎರಡನೇ ನರಸಿಂಹ ವರ್ಮ ದಂತಿ ವರ್ಮಾ ಹಾಗಾದರೆ ಯಾರು ಈ ಒಂದು ಪುಲಕೇಶಿಯನ್ನು ಇದು ಮಾಡ್ತಾರೆ ಕೊಂದವರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಇಲ್ಲಿ ಅಂತಂದರೆ ಆಪ್ಷನ್ ನಂಬರ್ ಫಸ್ಟು ಮೊದಲನೇ ನರಸಿಂಹ ವರ್ಮ ಹೊಯ್ಸಳ ದೊರೆ ವಿಷ್ಣುವರ್ಧನನು ಗಂಗವಾಡಿಯಲ್ಲಿ ಕಾಲೂರಿದ್ದಂತಹ ಚೋಳರನ್ನು ಸಂಪೂರ್ಣವಾಗಿ ಅಲ್ಲಿಂದ ಕಾಲೆಗೆಸಿ ಯಾವ ಬಿರುದನ್ನು ಪಡ್ಕೊಳ್ತಾನೆ ಯಾವ ಬಿರುದನ್ನು ಆತ ಧರಿಸ್ತಾನೆ ಕಂಚಿಗೊಂಡ ತಲಕಾಡುಗೊಂಡ ಚೋಳಗೊಂಡ ಮಹಾಮಂಡಲೇಶ್ವರ ಅಂತ ಇದೆ ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ನೀವು ಗೆಸ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ ಆಪ್ಷನ್ ನಂಬರ್ ಟು ಇದೆ ನೋಡಿ ತಲಕಾಡುಗೊಂಡ ಎಂಬ ಒಂದು ಬಿರುದನ್ನು ಆತ ಧರಿಸ್ಕೊಳ್ತಾನೆ ಮೊದಲನೇ ತರೈನ್ ಕದನವು ಕ್ರಿಸ್ತಶಕ ಸಾವಿರದ ನೂರ ತೊಂಬತ್ತೊಂದರಲ್ಲಿ ನಡೆಯುತ್ತೆ ಗೊತ್ತಿದೆ ನಿಮಗೆ ಮೊನ್ನೆ ತಾನೇ ಹೇಳಿದ್ದೀನಿ ಇದು ಯಾರ್ಯಾರ ನಡುವೆ ಆಗುತ್ತೆ ಮೊದಲನೇ ತರಹಿನ ಕದನ ಅಂದರೆ ಪೃಥ್ವಿರಾಜ್ ಚೌಹಾನ್ ಮತ್ತು ಮೊಹಮ್ಮದ್ ಗೋರಿಯ ನಡುವೆ ಈ ಯುದ್ಧ ಸಂಭವಿಸುತ್ತೆ ಬಾಬರ್ ತನ್ನ ಜೀವನ ಚರಿತ್ರೆಯಾದಂಥ ತುಝಕ್ ಇ ಬಾಬರಿ ಇದನ್ನು ಯಾವ ಭಾಷೆಯಲ್ಲಿ ರಚನೆ ಮಾಡಿದ್ದಾನೆ ಇಂಥ ಪ್ರಶ್ನೆಗಳು ಭಾಳ ಸೂಕ್ಷ್ಮವಾದಂಥ ಪ್ರಶ್ನೆಗಳು ಬುಕ್ಸ್ಗಳನ್ನ ಹುಡ್ಕೊತ ಹೋಗ್ಬೇಕಾಗುತ್ತೆ ನೀವು ಸ್ವಲ್ಪ ನೀವು ಇಂಟ್ರೆಸ್ಟ್ ಕೊಟ್ಟು ನೋಡಿದ್ರೆ ಅಂದರೆ ಭಾಳ ನಿಮಗೆ ಒಂದು ಕುತೂಹಲ ಕೆರಳಿಸುತ್ತೆ ಪ್ರಶ್ನೆಗಳು ಬಾಬರ್ ತನ್ನ ಜೀವನ ಚರಿತ್ರೆಯಾದಂತಹ ತುಜಕಿ ಬಾಬರಿಯಲ್ಲಿ ಆತ ಯಾವ ಭಾಷೆಯಲ್ಲಿ ರಚನೆ ಮಾಡಿದಂದರೆ ತುರ್ಕಿ ಭಾಷೆಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದನ್ನು ಕಾಣ್ಬೋದು ಹಾಗೆಯೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದಂತಹ ಭಾರತದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಭಾಳ ಫೇಮಸ್ಸು ಸೊ ಇದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದೀವಿ ನಾವು ಲಾರ್ಡ್ ಡಾಲ್ ಹೌಸ್ ಏನು ಮಾಡ್ತಾನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾನೆ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಸೊ ಆಪ್ಷನ್ ನಂಬರ್ ಫೋರ್ ಕ್ರಿಸ್ತಶಕ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಈ ಮಿಂಟೋ ಮಾರ್ಲೆ ಸುಧಾರಣೆಯನ್ನು ಈ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಮತ್ತು ಕೊನೆಯ ಗವರ್ನರ್ ಜನರಲ್ ಯಾರು ಅಂದರೆ ಅಲ್ಲಿಗೆ ಆ ಗವರ್ನರ್ ಜನರಲ್ ಪದವಿ ಮುಗಿದೋಗ್ಬಿಡುತ್ತೆ ಸೊ ಸಿ ಗೋಪಾಲ್ಚಾರ್ಯ ಅವರು ಇವರು ಮೊದಲ ಮತ್ತು ಕೊನೆಯ ಗವರ್ನರ್ ಜನರಲ್ ಆಗಿರ್ತಾರೆ ಸ್ವತಂತ್ರ ಮೇಲೆ ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಒಂಬತ್ತರಂದು ಬೊಂಬಾಯಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಮಾಡು ಇಲ್ಲವೇ ಮಡಿ ಡೂ ಆರ್ ಡೈ ಎಂಬ ಕರೆಯನ್ನ ನೀಡಿದಂತಹ ಒಬ್ಬ ದೇಶಪ್ರೇಮಿ ಪ್ರೇಮಿ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅಂತ ಕೇಳಿದರೆ ನೋಡಿ ಮಹಾತ್ಮ ಗಾಂಧೀಜಿಯವರು ಈ ಒಂದು ಸತ್ಯಾಗ್ರಹಕ್ಕೆ ಅಥವಾ ಈ ಒಂದು ಚಳುವಳಿಗೆ ಕರೆಯನ್ನು ಕೊಡ್ತಾರೆ ನಲವತ್ತೊಂದನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು ದಾದಾಬಾಯಿ ನವರೋಜಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಚಿತ್ತರಂಜನ್ ದಾಸ್ ರಾಸ್ ಬಿಹಾರಿ ಬೋಸ್ ಸೊ ಯಾರು ಇದ ಒಂದು ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸ್ಕೊಂಡಿರ್ತಾರೆ ಅಂದರೆ ಆಪ್ಷನ್ ಟೂ ಇದೆ ನೋಡಿ ಡಬ್ಲ್ಯೂ ಸಿ ಬ್ಯಾನರ್ಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ನಲವತ್ತೆರಡನೇ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯ ಎಂದೇ ಪ್ರಸಿದ್ಧರಾದಂತಹ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಇವ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಕೂಡ ನಾವು ಎಷ್ಟನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣವನ್ನು ಹೊಂದ್ತಾನೆ ನೋಡಿ ಮೊದಲನೇ ಆಂಗ್ಲೋ ಮೈಸೂರ್ ಎರಡನೇ ಮೂರನೇ ಹಾಗೆಯೇ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸೊ ಯಾವ ಇದರಲ್ಲಿ ಅಂದ್ರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ತೀವ್ರಗತವಾದಂತಹ ಯುದ್ಧ ಭೂಮಿಯಲ್ಲೇ ಆತ ಮರಣವನ್ನ ಅಪ್ತಾನೆ ನೆಕ್ಸ್ಟ್ ನಾವು ನಲ್ವತ್ನಾಲ್ಕನೇ ಪ್ರಶ್ನೆಗೆ ಹೋಗೋಣ ತಂಜಾವೂರ್ನಲ್ಲಿ ಬೃಹದೀಶ್ವರ ದೇವಾಲಯವನ್ನ ನಿರ್ಮಾಣ ಮಾಡಿದಂತಹ ಚೋಳ ರಾಜ ಯಾರು ಅಂದ್ರೆ ರಾಜರಾಜ ಚೋಳ ಏನ್ಮಾಡ್ತಾನೆ ತಂಜಾವೂರಿನಲ್ಲಿ ಬೃಹದೀಶ್ವರ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ ನಲವತ್ತೈದನೇ ಪ್ರಶ್ನೆ ಕಳಿಂಗ ಯುದ್ಧ ಕುರಿತು ಪ್ರಸ್ತಾಪಿಸಿದಂತಹ ಅಶೋಕನ ಶಾಸನ ಯಾವುದು ನೋಡಿ ಕಳಿಂಗ ಯುದ್ಧ ಖಾರವೇಲನ ನಡುವೆ ಒರಿಸ್ಸಾದ ಕಳಿಂಗ ರಾಜನಾದಂಥ ಖಾರವೇಲ ಮತ್ತು ಅಶೋಕನ ನಡುವೆ ಈ ಯುದ್ಧ ಸಂಭವಿಸುತ್ತೆ ಸೊ ಈ ಒಂದು ಯುದ್ಧದ ಬಗ್ಗೆ ನಾವು ಎಲ್ಲಿ ತಿಳ್ಕೊಳ್ಬೋದು ಅಂದರೆ ಈ ಒಂದು ಅಶೋಕನ ಹದಿಮೂರನೇ ಬಂಡೆಗಲ್ಲು ಶಾಸನದ ಮುಖಾಂತರ ನಾವು ಈ ಯುದ್ಧದ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಬೋದು ನಲವತ್ತಾರನೇ ಪ್ರಶ್ನೆ ಕ್ರಿಸ್ತಶಕ ಆರುನೂರ ನಲವತ್ತ್ಮೂರರಲ್ಲಿ ಹರ್ಷ ಹರ್ಷವರ್ಧನನ ಆಸ್ಥಾನವನ್ನು ಸಂದರ್ಶಿಸಿದಂತಹ ಚೀನಿ ಯಾತ್ರಿಕ ಯಾರಾಗಿರ್ತಾರೆ ಭಾಳ ಈಸಿಯಾಗಿದೆ ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ನೋಡಿ ಹುಯೆನ್ ಸ್ಯಾಂಗ್ ಯು ಕ್ಯನ್ ಮತ್ತು ಹುಯೆನ್ ಸ್ಯಾಂಗ್ ಇಬ್ಬರು ಕೂಡ ಏನು ಮಾಡ್ತಾರೆ ಅಂತಂದರೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಇದನ್ನು ಚೆಕ್ ಮಾಡಿಬಿಡೋಣ ನಾವು ನೋಡಿ ಲೀ ಯು ಕ್ಯಾನ್ ವಾಂಗ್ ಹ್ಯುಮಾನ್ ಸಿ ಸೊ ಇವರಿಬ್ರು ಕೂಡ ಈ ಒಂದು ಹರ್ಷವರ್ಧನ ಆಸ್ಥಾನವನ್ನು ಸಂದರ್ಶಿಸ್ತಾರೆ ಅದು ಕ್ರಿಸ್ತಶಿಕ ಆರುನೂರ ನಲ್ವತ್ಮೂರಲ್ಲಿ ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಇಲ್ಲಿ ಹುಯನ್ಸಾಂಗ್ ಮತ್ತು ಫಾಯಿಯಾನ್ ಅಂತೇಳಿ ನಾವು ಹೇಳ್ಬೋದು ಸೊ ರೈಟ್ ಆನ್ಸರು ನೋಡೋಣ ಇದಕ್ಕೆ ನೀವು ಕಾಮೆಂಟ್ ಮಾಡಿ ಈ ಕೆಳಕಂಡವುಗಳಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದಂತಹ ಮಠಗಳು ಯಾವ್ಯಾವು ಶೃಂಗೇರಿ ದ್ವಾರಕಾ ಬದರಿ ಪುರಿ ಸೊ ಶೃಂಗೇರಿ ನಾಲ್ಕು ಮಠಗಳನ್ನು ಇವರು ಸ್ಥಾಪನೆ ಮಾಡ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ ಹಾಗಾಗಿ ಆಪ್ಷನ್ ನಂಬರ್ ಫಸ್ಟು ಎ ಬಿ ಸಿ ಡಿ ನಾಲ್ಕು ಒಂದು ಮಠಗಳನ್ನು ಅವರು ಸ್ಥಾಪನೆ ಮಾಡ್ತಾರೆ ಹಾಗೆಯೇ ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆ ಬಕ್ಸಾರ್ ಕದನದಲ್ಲಿ ಪಾಲ್ಗೊಂಡಂತಹ ಅವಧ್ನ ನವಾಬ ಯಾರು ಸಿರಾಜ್ ಉದ್ದೌಲಾ ಸಾದತ್ ಖಾನ್ ಜುಕರ್ ಖಾನ್ ಊಜ್ ಉದ್ದೌಲಾ ಅಂತ ಇದೆ ಸೊ ಹಾಗಾದರೆ ಇಲ್ಲಿ ಯಾರು ಪಾಲ್ಗೊಳ್ತಾರೆ ಅಂತಂದರೆ ಈಗ ಆಪ್ಷನ್ ನಂಬರ್ ಫೋರ್ ಇದೆ ನೋಡಿ ಉಜ್ ಉದ್ದೌಲ ಈತ ಏನು ಮಾಡ್ತಾನೆ ಅಂದರೆ ಬಕ್ಸರ್ ಕದನದಲ್ಲಿ ಪಾಲ್ಗೊಡ್ತಾನೆ ಒಂದೇ ಮಾತರಂ ಎಂಬ ಗೀತೆಯನ್ನು ರಚನೆ ಮಾಡಿದಂಥವರು ಬಂಕಿಮ್ ಚಂದ್ರ ಚಟರ್ಜಿಯವರು ಚೌರಿ ಚೌರ ಘಟನೆ ಯಾವಾಗ ನಡೆಯುತ್ತೆ ಅಂತಂತಕ್ಕಂಥದ್ದು ನೋಡಿ ಆಪ್ಷನ್ ನಂಬರ್ ಏನಿದೆ ಇಲ್ಲಿ ಫಸ್ಟ್ ಇದೆ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಫೆಬ್ರವರಿ ಐದರಂದು ಈ ಚೌರಿ ಚೌರ ಘಟನೆ ಆಗುತ್ತೆ ಹಾಗಿದ್ರೆ ಇಲ್ಲಿವರೆಗೂ ಕೂಡ ನಾವು ಸುಮಾರು ಐವತ್ತು ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಿದ್ದೀವಿ ಪ್ರಶ್ನೋತ್ತರಗಳು ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡು ಇಲ್ಲಿಗೆ ವಿಡಿಯೋವನ್ನು కంప్లీట్ మింక్స్ ఫార్ వాచింగ్ బాయ్